ತುಂಬಾ ಆತ್ಮೀಯ ಗೆಳೆಯ. ಈ ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾಕಂತಂದ್ರೆ ತುಂಬಾ ಸಮಯವನ್ನು ನನ್ನ ಜೊತೆ ನೀಡಿ ಆ ವಿಜುವಲ್ಸ್ ಗಳು ಡಿಸ್ಕಷನ್ ಮಾಡಿ ನಾನು ಮಾಡಿರೋ ಸಿನಿಮಾಗಳ ಕಲರ್ ಪ್ಯಾಲೆಟ್ ಇದ್ರು ತುಂಬಾ ವಿಭಿನ್ನವಾಗಿದೆ. ಅಂಡ್ ಕ್ಯಾಮ್ರಾಮನ್ ನನ್ನ ಸ್ವಾಮಿ ಅವರು ಇರ್ಬೋದು, ಅಂಡ್ ನನ್ನ ಕಲಾ ನಿರ್ದೇಶಕರು ನಮ್ಮ ರವಿ ಸಂತೇಕರು ಸರು, ಅಂಡ್ ಎಂಟೈರ್ ಟೀಮ್, ಎಸ್ಪೆಷಲ್ ಆಕ್ಷನ್ ಕೊರಿಯೋಗ್ರಫರ್ಸು, ಆಕ್ಷನ್ ಮಾಸ್ಟರ್, ಫೈಟ್ ಮಾಸ್ಟರ್ಸ್ಗೆ ಮತ್ತೆ ನನ್ನ ಕೊರಿಯೋಗ್ರಫರ್ಸ್ಗೆ ಎಲ್ಲರೂ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಗ್ಗೆ ಎಲ್ಲ ಈಗ ನಮ್ಮ ನಿರ್ಮಾಪಕರು ಹೇಳ್ತಾರೆ, ಬಟ್ 4,000 ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಾಣುತ್ತೆ ಅನ್ನೋದನ್ನ ನಾನು ಹೇಳಬಲ್ಲ. ಯಾಕಂತಂದ್ರೆ ಹೈದರಾಬಾದಲ್ಲೂ ಕೂಡ ತುಂಬಾ ದೊಡ್ಡ ರಿಲೀಸು, ಅಂಡ್ USNಲ್ಲೂ ಅಷ್ಟೇ ತುಂಬಾ ದೊಡ್ಡ ರಿಲೀಸು. ಎಲ್ಲವೂ ಈಗ ಎಲ್ಲ ಮಾಲ್ಸ್ಗಳನ್ನು ಕೂಡ ನಂಬರ್ ಆಫ್ ಶೋಸ್ ಜಾಸ್ತಿ ಇದೆ, ಸಿಂಗಲ್ ಸ್ಕ್ರೀನಲ್ಲೂ ನಂಬರ್ ಆಫ್ ಶೋಸ್ ಜಾಸ್ತಿ ಇದೆ. ಸೊ 4,000 ಹೆಚ್ಚು ಶೋಸ್ಗಳ ಆಕ್ಚುಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗ್ಲಿ ಹೇಳ್ದಂಗೆ, ಇದು ಒಂದು ಸಿನಿಮಾಗಿನ್ನ ಮಿಗಿಲಾದಂತ ಒಂದು ಭಾವನೆ ಎಲ್ಲರಲ್ಲೂ, ಅಭಿಮಾನಿಗಳಲ್ಲಿ ಎಲ್ಲರಲ್ಲೂ ಬಂದಿದೆ. ಇದನ್ನ ಸಿನಿಮಾಗಿಂತ ಹೆಚ್ಚಾಗಿ ನೋಡ್ತಿದ್ದಾರೆ, ಅಂಡ್ ಕನ್ನಡಿಗರ ಭಾವನೆಯಾಗಿ ಬೆಳ್ಕೊಂಡಿದೆ ಇವತ್ತು ಜೇಮ್ಸ್ ಅನ್ನ ಅಂತ ಒಂದು ಸಿನಿಮಾ. ಯಾಕಂತಂದ್ರೆ ಅಪ್ಪು ಸರ್ನ ನೋಡ್ಬೇಕು ಒಂದ್ಸಲ, ಇವಾಗ ಒಂದು ಕಮರ್ಷಿಯಲ್ ಪ್ಯಾಕ್ಡ್ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ, ನೋಡ್ಬೇಕು ಅನ್ನೋಂಥದ್ದಲ್ಲಿ. ಪ್ರತಿ ವರ್ಷ ಅವ್ರ ಬರ್ಡೇನ ಬೇರೆ ಬೇರೆ ತರ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಆದ್ರೆ ಈ ಸಲ ನೀವ್ ಹೇಳಿದಾಗೆ ಒಂದು ಹೋಬ್ಳಿ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಯಾವ ಒಂದು ಥಿಯೇಟರ್ ನೋಡಿದ್ರು ಕೂಡ ಒಂದು ಹಬ್ಬದ ವಾತಾವರಣ ಇದೆ. ಅಂಡ್ ಅಭಿಮಾನಿಗಳು ಒಂದು ದೈವಿಕವಾದಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಪುನೀತ್ ಸರ್ಗೆ. ಅಂಡ್ ಒಂದು ಜಾತ್ರೆ ತರ, ಒಂದು ದೇವರ ಜಾತ್ರೆ ತರ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ, ಅನ್ನದಾನ ಹಮ್ಮಿಕೊಂಡಿದ್ದಾರೆ. ಸೊ ಎಷ್ಟೋ ಜನ ಅನಾಥಾಶ್ರಮಗಳಿಂದ ಮಕ್ಕಳನ್ನ ಕರ್ಕೊಂಡ್ಬಂದು ಥಿಯೇಟರ್ ಶೋ ತೋರಿಸೋವಂಥದ್ದು ಇರಲಿ. ಆ್ಯಂಡ್ ಸಮಾಜೋಮುಖಿ ಕಾರ್ಯಕ್ರಮಗಳು ಏನೇನು ಅಪ್ಪುಸರ್ ಮಾಡ್ತಾ ಇದ್ರು ಅದೇ ಥರ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಪ್ರೀತಿಗೆ, ಅವರು ಈ ಸಿನಿಮಾ ಮೇಲೆ ಇಟ್ಟರೋ ಒಂದು ಪ್ರೀತಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ, ಅಪ್ಪುಸರ್ಗೆ ಹ್ಯಾಪಿ ಬರ್ಡೇ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಎಮೋಷನ್ಸ್ ಇದೆ. ನಾನು ಏನಕ್ಕೆ ತುಂಬಾ ವಿಷಯಗಳನ್ನ ಎಲ್ಲೂ ರಿವೀಲ್ ಮಾಡಿಲ್ಲ, ಯಾಕಂತಂದ್ರೆ ಸ್ಕ್ರೀನ್ ಇರ್ಲಿ ಅದು ಸ್ಪೆಷಲ್ ಆಗಿರ್ಲಿ, ಯಾಕಂದ್ರೆ ಆಡಿಯನ್ಸ್ ಬಂದು ನೋಡಿದಾಗ ಎಲ್ಲವೂ ಸ್ಪೆಷಲ್ ಆಗಿರ್ಲಿ ಅಂತ. ಅಂಡ್ ಏನು ಒಂದು ರೋಮಾಂಚನಕಾರಿ ಎಲಿಮೆಂಟ್ಸ್ ಇರ್ಬೋದು, ರೋಚಕವಾದಂಥ ಒಂದಿಷ್ಟು ವಿಷಯಗಳಿದೆ, ಅವೆಲ್ಲ ಸ್ಕ್ರೀನ್ಗೆ ಇರಲಿ ಅಂತ. ಅದಕ್ಕೆ ನಾನು ಕತೆ ವಿಚಾರಗಳನ್ನು ನಾನು ಜಾಸ್ತಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಸಿನಿಮಾದ ಟ್ರೈಲರ್ ಕೂಡ ನಾವು ಏನಕ್ಕೆ ರಿಲೀಸ್ ಮಾಡಬಾರ್ದು ಅಂತ ಅಂದ್ಕೊಂಡ್ವಿ ಅಂದರೆ ಅಷ್ಟು ವಿಜುವಲ್ಸ್ಗಳು ಪ್ರೆಷಿಯಸ್ ವಿಜುವಲ್ಸು.